ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತು ತಯಾರಿಕೆ ಮತ್ತು ಸ್ವ ಉದ್ಯೋಗ ತರಬೇತಿಗೆ ಮಳವಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಾಲನೆ ನೀಡಲಾಯಿತು. ತಾಲೂಕಿನ ಅಶೋಕನಗರ ಹಾಗೂ ಹೊಸಹಳ್ಳಿ ಕಾರ್ಯಕ್ಷೇತ್ರದಲ್ಲಿ ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತು ತಯಾರಿ ಹಾಗೂ ಸೀರೆಗೆ ಕುಚ್ಚು ಹಾಕುವ ತರಬೇತಿ ಕಾರ್ಯಾಗಾರವನ್ನು 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಯೂನಿಯನ್ ಬ್ಯಾಂಕ್ ವಿಜಿಲೆನ್ಸ್ ಅಧಿಕಾರಿ ಬಸವರಾಜ್ ಉದ್ಘಾಟಿಸಿದರು. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅವ್ಯವಹಾರ ನಡೀತಿದ್ರೆ ನೀವುಗಳು ಸೆಂಟ್ರಲ್ ವಿಜಿನಲ್ ಕಮಿಷನ್ಗೆ ಅಂದರೆ ಡೆಲ್ಲಿಗೆ ಪತ್ರವನ್ನು ಬರೆದ್ರೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ ಅಂತ ತಿಳಿಸಿದ್ರು. ಇತ್ತೀಚೆಗೆ ಬ್ಯಾಂಕಿನ ವ್ಯವಹಾರದಲ್ಲಿ ಕೂಡ ಯಾವುದೇ ಬೇರೊಬ್ಬ ವ್ಯಕ್ತಿ ಕರೆ ಮಾಡಿ OTP ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಕೇಳಿ ನಿಮ್ಮ ಹಣವನ್ನು ತೆಗೆದುಕೊಂಡು ಮೋಸ ಮಾಡ್ತಿದ್ದಾರೆ. ಆದ್ದರಿಂದ ನೀವುಗಳು ಖುದ್ದಾಗಿ ಬ್ಯಾಂಕಿನಲ್ಲಿ ಹೋಗಿ ವ್ಯವಹಾರ ಮಾಡಬೇಕು ಅಂತ ತಿಳಿ ಹೇಳಿದ್ರು. ಅಂತ ಇಂತ ಕಡೆ ಇಂತಿಂತ ಅವ್ಯವಹಾರ ನಡೀತಾ ಇದೆ ಅಂತ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಒಂದು ಲೆಟರ್ ಬರೆದು ಜಸ್ಟ್ ಅದ್ರ ಮೇಲೆ PIDPI ಅಂತ ಒಂದು ಇಂಗ್ಲೀಷ್ನಲ್ಲಿ ಬರೆದುಬಿಡೋದು. ಅದು ಬರೆದು ಕಳಿಸಿದ್ರೆ ದೆಹಲಿಗೆ ಅವರು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ವಿಚಾರಣೆ ಎಲ್ಲ ಮಾಡಿ ಯಾರು ಅಂತಹ ಅಧಿಕಾರಿ ಇದ್ದಾರೆ ಅಂಥವರಿಗೆಲ್ಲ ಇದು ಮಾಡಿ ಒಂದು ಪನಿಷ್ಮೆಂಟ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಜನರಿಗೆ ಮಾಹಿತಿ ಇಲ್ಲ. ಇದು ಒಂದು ವಿಷಯ, ಇದರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ. ಇನ್ನೊಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇದೆ, ವಂಚನೆ ನಿಮಗೆಲ್ಲ ಗೊತ್ತಿದೆ. ನಿಮಗೆಲ್ಲ ನಿಮಗೆ ಮೆಸೇಜ್ ಬಂದು ಬರ್ತಾವಲ್ಲ, ಮೆಸೇಜ್ ನಿಮಗೆ ಲಾಟ್ರಿ ಹತ್ತಿದೆ, ನಿಮ್ಮ ಪಿನ್ ಕೊಡಿ, ನಿಮ್ಮ OTP ಕೊಡಿ ಅಂತ ಈ ಥರ ಎಲ್ಲ ಬರ್ತಾವಲ್ಲ, ಅವೆಲ್ಲ ಮೋಸ. ನೀವು ಅಂಥದ್ದು ಯಾವುದೇ ಫೋನ್ ಬಂದರೂ ಯಾವುದೇ ಮೆಸೇಜ್ ಬಂದರೂ ಯಾವುದಕ್ಕೂ ನೀವು ನಿಮ್ಮ ಡಿಟೇಲ್ಸನ್ನು ಬಿಟ್ಕೊಡಬಾರ್ದು, ಅದು ಕಂಪ್ಲೀಟ್ ಮೋಸ. ನೀವೇನಾದರೂ ಅವರು ಕೇಳಿದಂಥ ಮಾಹಿತಿ, ನಿಮ್ಮ ಆಧಾರ್ ನಂಬರ್ ಕೊಡಿ, ನಿಮ್ಮ ಪ್ಯಾನ್ ನಂಬರ್ ಕೊಡಿ ಅಂತ ಏನಾದರೂ ಕೊಟ್ಟಿದ್ದೇ ಆದರೆ ನಿಮ್ಮ ಖಾತೆಯಲ್ಲಿರುವಂಥ ಎಲ್ಲ ದುಡ್ಡುಗಳು ಅದು ಅವರು ತಕೊಂಡ್ಬಿಡ್ತಾರೆ. ಪ್ರತಾಪ್ ABP ಕನ್ನಡ TV ಹಲಗೂರು.